ಎಲ್ರಿಗೂ ನಮಸ್ಕಾರ. 2.48 ಯಾಕೆ ಯೂಸ್ ಮಾಡಬಾರ್ದು ಪಾರ್ಟ್ 3 ವಿಡಿಯೋ. ಈ ದಿನ ವಿಡಿಯೋದಲ್ಲಿ ನಾನು 8ನೇ ನಂಬರಿಂದ ಆಗುವಂಥ ಸಮಸ್ಯೆಗಳು, ನಿಮ್ಮ ಮೊಬೈಲ್ ನಂಬರಲ್ಲಿ 8ನೇ ನಂಬರ್ ಇತ್ತು ಅಂತಂದರೆ ಅದರಿಂದ ಆಗೋ ಸಮಸ್ಯೆಗಳನ್ನ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ಯಾವಾಗಲೂ ಕೂಡ ಮೊಬೈಲ್ ನಂಬರ್ನ ನಿಮ್ಮ ಒಂದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪರಿಸ್ಥಿತಿ, ನಿಮಗೆ ಯಾವ ರೀತಿ ಏನು ಬೇಕು, ಯಾವ ಟೈಮಲ್ಲಿ ಏನು ಬೇಕು, ಅದರ ಪ್ರಕಾರ ನೀವು ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಒಂದು ನಂಬರ್ ಯೂಸ್ ಮಾಡ್ತೀರಾ, ಸಮಸ್ಯೆ ಇಲ್ದಿರೋಂಗಿದ್ದೀರಾ, ಒಳ್ಳೆಯದು. ಬಟ್ ಜನ್ರಲ್ ಆಗಿ 2.48 ಸಮಸ್ಯೆನ ಕೊಡುತ್ತೆ. ಸೊ ಈ ನಂಬರ್ಗಳು ನಿಮ್ಮ ಮೊಬೈಲ್ನಲ್ಲಿದ್ದಾಗ ಏನು ಸಮಸ್ಯೆ ಕೊಡುತ್ತೆ ಅನ್ನೋದನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ಯಾರಿಗೆ ನಂಬರ್ ಡಿಸೈನ್ ಮಾಡಿಕೊಟ್ಟಿದೆ ಅವ್ರಿಗೆ ನಂಬರ್ ಸಿಕ್ಕಿಲ್ಲ, ತುಂಬ ಹುಡುಕ್ತಾ ಇದ್ದೀರಾ, ಎಲ್ಲ ಕಡೆ ಸುತ್ತಿದ್ವಿ, ಸಿಗ್ತಾನೆ ಇಲ್ಲ ನಂಬರ್ಗಳು, 15 ದಿನ 20 ದಿನ ಆಯಿತು ಅಂತ ಹೇಳ್ತಿದ್ದೀರಲ್ಲ, ನೀವು ದಯವಿಟ್ಟು ಈ ನಂಬರ್ ಕಾಲ್ ಮಾಡಿ. ಕಾಲ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಕೊಡಿ, ಚಾರ್ಟ್ ರೆಡಿ ಮಾಡಿ, ನಿಮ್ಮ ಒಂದು ನಾಮಿನಲ್ ಫೀಸಲ್ಲಿ ನಿಮಗೆ ನಿಮ್ಮ ಮನೆಗೇನೆ ನೀವೆಲ್ಲಿದ್ದೀರಾ ಅಲ್ಲಿಗೇ, ಯಾವ ಅಡ್ರೆಸ್ ಆದರೂ ಸರಿ, ಅಲ್ಲಿಗೆ ಡೆಲಿವರಿ ಆಪ್ಷನ್ ಇತ್ತು ಅಂತಂದರೆ ಅಲ್ಲಿಗೇ ನಾವು ಆರ್ಡ್ರ್ ಮಾಡಿಕೊಡ್ತೀವಿ. ಸೊ ನೀವು ನಂಬರ್ನ ಮನೇಲೇ ಕೂತ್ಕೊಂಡು ಪರ್ಚೇಸ್ ಮಾಡ್ಬೋದು, ಇದನ್ನು ನೆನಪಿರಲಿ. ಏನಕ್ಕೆ ನಂಬರ್ ಡಿಸೈನ್ ಮಾಡಿದ್ಮೇಲೆ ನಂಬರೇ ಸಿಗ್ತಾರೆ ಅಷ್ಟೊಂದು ಜನಕ್ಕೆ. ಸೊ ಅರ್ಧಬರ್ಧ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿ ಅರ್ಧದಲ್ಲಿ ಬಿಟ್ಟಂಗೆ ಆಗ್ತಿತ್ತು. ಸೊ ನಿಮ್ಮ ಸಮಸ್ಯೆ ಕಂಪ್ಲೀಟಾಗಿ ನಮ್ಮ ಕಡೆಯೇ ಕ್ಲಿಯರ್ ಆಗಲಿ ಅಂತಂದ್ಬಿಟ್ಟು. ಮತ್ತು ಮೊಬೈಲ್ ನಂಬರ್ ತುಂಬ ಪಾಪ್ಯುಲರ್ ಟ್ರೆಂಡಿಂಗ್ ಟಾಪಿಕ್ಕು, ಬಟ್ ಏನಂದರೆ ತುಂಬ ಆ್ಯಕ್ಯುರೇಟಾಗಿ ತೋರಿಸುತ್ತೆ. ನಿಮ್ಮನ್ನು ಗುರುತಿಸೋದೇ ಜನ ಬಂದು ಹೆಸರು ಮತ್ತು ಮೊಬೈಲ್ ನಂಬರಿಂದ, ಯಾರ್ಯಾದರೂ ಕೂಡ ಅಷ್ಟೇ ಅಲ್ಲ, ನಮ್ಮ ಮುಖ ನೆನಪಿದ್ರೂ ಕೂಡ ನಮ್ಮನ್ನು ನಮ್ಮ ಹೆಸರಿಂದ ಮತ್ತು ನಮ್ಮ ಮೊಬೈಲ್ ನಂಬರಿಂದ ನಮ್ಮನ್ನು ಗುರುತಿಸ್ತಾರೆ. ಮೊಬೈಲ್ ನಂಬರ್ ಕರೆಕ್ಟಾಗಿರಲಿ, ಮೊಬೈಲ್ ನಂಬರಿಂದ ನಮ್ಮ UPI ಆಗಲಿ, ಆಲ್ಮೋಸ್ಟ್ ಈಗ ಕೂತ್ಕೊಂಡು ವೀಡಿಯೋ ನೋಡ್ತಿರೋದು ಕೂಡ ಮೊಬೈಲ್ ಕನೆಕ್ಟಾಗಿ ಇಂಟರ್ನೆಟ್ಟಿಂದ. ಎಲ್ಲೋ ಒಂದು ಕಡೆ ಮೊಬೈಲ್ದು ಇಂಪಾರ್ಟೆನ್ಸ್ ನಮ್ಮ ಸುತ್ತಮುತ್ತ ಯಾವಾಗಲೂ ನಮ್ಮ ಜೊತೆಲೇ ಇರುತ್ತದು. ಏನೋ ಅದರದೇ ಆದ ಒಂದು ತೂಕ ಇದೆ, ಅದರದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ ನಮ್ಮ ಜೀವನದಲ್ಲಿ. ಮೊಬೈಲ್ ನಂಬರ್ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಸಮಸ್ಯೆಗಳು ನೋಡಿ, ಈಗ ಏನು ಹೇಳ್ತೀನಿ, ಸಮಸ್ಯೆಗಳು ಕಾಣ್ತು ಅಂತಂದರೆ ನಿಮ್ಮ ನಂಬರಿಂದ ಸಮಸ್ಯೆ ಕಾಣ್ತಿದೆ ಅಂದರೆ ಆ ನಂಬರಿಂದ ಸಮಸ್ಯೆ ಇರುತ್ತೆ, ನಂಬರ್ನ ಚೇಂಜ್ ಮಾಡಿ ಅಷ್ಟೇ, ಸಿಂಪಲ್. ತೀರಾ ಕನ್ಫ್ಯೂಸ್ ಆಗಬೇಡಿ, ಒಳ್ಳೇದು ಕೆಟ್ಟದ್ದು ತಲೆಗೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವೇ ಕೂತ್ಕೊಳ್ಳಿ, ನೋಡಿ ಏನು ಸಮಸ್ಯೆ ಇರುತ್ತೆ ಅಂತ. ಸಮಸ್ಯೆ ಮ್ಯಾಚ್ ಆಯಿತು ಅಂತಂದರೆ ನಂಬರ್ ಚೇಂಜ್ ಮಾಡಿ ಅಷ್ಟೇ. ಅಲ್ಟಿಮೇಟಾಗಿ ಏನು, ನೆಗ್ಲೆಕ್ಟ್ ಮಾಡಿಕೊಂಡು, ಕೇರ್ಲೆಸ್ ಮಾಡಿಕೊಂಡು, ಸುಳ್ಳು ನಿಜ ಅಂದ್ಕೊಂಡು, ಅಥವಾ ಇದು ಸರಿನ ತಪ್ಪು ಅಂದ್ಕೊಂಡು, ಈ ಕನ್ಫ್ಯೂಷನಲ್ಲಿ ಮಿಸ್ಟೇಕ್ಗಳನ್ನ ಜಾಸ್ತಿ ಮಾಡ್ಕೋಬೇಡಿ. ಇವತ್ತಿನ ಒಂದು ನಿರ್ಧಾರ ನಿಮ್ಮ ಜೀವನನ ನಾಳೆ ಚೇಂಜ್ ಮಾಡುತ್ತೆ. ನೀವು ಕನ್ಫ್ಯೂಸ್ ಆಗಿ ಸುಮ್ಮನೆ ಯಾವಾಗಲೂ ಎಡವಾಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಮೊದಲನೇ ನಂಬರ್ 1 8 ಮತ್ತು 8 1 ಅಂದರೆ 18 ಅಂತ ಎಲ್ಲರೂ ಬರ್ಬೋದು ನಿಮ್ಮ ಫೋನಲ್ಲಿ, ಅಥವಾ 8 1 ಅಂತ ಬರ್ಬೋದು. ಈ ರೀತಿ ನಿಮಗೆ ನಂಬರ್ ಇದ್ದಾಗ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಸಮಸ್ಯೆ ಜಾಸ್ತಿ ಕೊಡುತ್ತೆ. ಯಾರ ಸಮಸ್ಯೆ, ನಿಮ್ಮ ಬಾಳ ಸಂಗಾತಿ ಆರೋಗ್ಯದಲ್ಲಿ, ಅಂದರೆ ನಿಮ್ಮ ಹಸ್ಬೆಂಡ್ ಆಗಿದ್ದರೆ, ವೈಫ್ ಆಗಿರೋ ಹಸ್ಬೆಂಡ್, ನಿಮ್ಮ ಇದರಲ್ಲಿ ಯಾವಾಗಲೂ ಸಮಸ್ಯೆ ಕೊಡುತ್ತೆ. ಪದೇ ಪದೇ ಜಾಬ್ ಚೇಂಜ್ ಮಾಡ್ತಾ ಇರ್ತೀರಾ, ಮಾಡೋ ಕೆಲಸಗಳು ಒಂದ್ಸಲ ಕೆಲಸ ಮಾಡಿದ್ರೇನು 3-4 ತಿಂಗಳು ಬಿಟ್ಟು ಪುನಃ ಬೇರೆ ಕೆಲಸ ಮಾಡ್ತಾ ಇರ್ತೀರಾ, ಇದು ಆಟೋಮೆಟಿಕಾಗಿ ಕೆಲಸಗಳು ಹೋಗ್ತಾ ಇರುತ್ತೆ, ಅಥವಾ ಕೆಲಸ ಇಷ್ಟ ಆಗಲ್ಲ, ಓನರ್ಗಳು ಬಾಸ್ಗಳು ಇವ್ರು ಅಡ್ಜಸ್ಟ್ ಆಗಲ್ಲ, ಏನೋ ಒಂದು ಚುಚ್ಚಿ ಚುಚ್ಚಿ ಮಾತುಗಳು ಹೇಳ್ತಾರೆ, ಬಿಟ್ಟೇ ಹೋಗ್ಬಿಡ್ತೀರಾ, ಕೆಲಸನೇ ಬಿಟ್ಟು ಹೋಗ್ಬಿಡ್ತೀರಾ, ಈ ರೀತಿ ಸಮಸ್ಯೆ ಕಾಣಿಸುತ್ತೆ. ಅಪ್ಪ ಮತ್ತು ಮಗನ ವಿಷಯದಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಇರುತ್ತೆ, ಅದರಿಂದ ಮನೇಲಿ ನೆಮ್ಮದಿ ಇರಲ್ಲ, ತುಂಬ ಯೋಚನೆ ಮಾಡ್ತೀರಾ, ತುಂಬ ಕೊರಗ್ತೀರಾ, ಬೇಜಾರಾಗ್ತೀರಾ, ಮತ್ತು ಅನಾವಶ್ಯಕವಾಗಿ ನಿಮಗೆ ಲಾಸ್ಗಳು ಕೂಡ ತೋರಿಸುತ್ತೆ. ಮತ್ತು ಗೌರ್ಮೆಂಟ್ ಸಂಬಂಧಪಟ್ಟಂಗೆ, ಅಂದರೆ ಕಾನೂನಿನಿಂದ ಏನಾದರೂ ನಿಮಗೆ ನೋಟಿಸ್ ಬರೋವಂಥದ್ದು, ಸಮಸ್ಯೆಗಳಾಗೋವಂಥದ್ದು, ಉಲ್ಟಾ ಪಲ್ಟಾ ಕೇಸ್ ಹಾಕುವಂಥದ್ದು, ಈ ರೀತಿ ಸಮಸ್ಯೆಗಳು ಜಾಸ್ತಿ ಕಾಣಿಸುತ್ತೆ. ಹಂಗಾಗಿ 1 8 ಅಂತ ಒಳ್ಳೆ ನಂಬರಲ್ಲ, 1 8 ಯೂಸ್ ಮಾಡಬೇಡಿ. ನೆಕ್ಸ್ಟ್ನೇದು ಬಂದು 2 8 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಹಳೆ ವಿಡಿಯೋದಲ್ಲಿ, ಇನ್ನೊಂದು ಸಲ ಹೇಳ್ತೀನಿ. ಇದು ಕೂಡ ಅಷ್ಟೇ, ವರ್ಸ್ಟ್ ಕಾಂಬಿನೇಷನ್. 8ನೇ ನಂಬರ್ ಯಾವ ನಂಬರ್ ಜೊತೆ ಬರುತ್ತೆ ಅವ್ರಿಗೆ ಸಮಸ್ಯೆ ಮಾಡುತ್ತೆ. 2ನೇ ನಂಬರ್ ನಮ್ಮನ್ನು ತೋರಿಸುತ್ತೆ, ನಮ್ಮ ಮನಸ್ಸನ್ನು ತೋರಿಸುತ್ತೆ. ಇಲ್ಲೇನಾಗ್ತದೆ ಅಂತಂದರೆ, ನಿಮ್ಮ ಚಟಗಳು, ಕೆಟ್ಟ ಅಭ್ಯಾಸಗಳು, ನಿಮ್ಗೆ ಗೊತ್ತಿಲ್ಲದೇ ಕಲಿತೀರಾ, ಮೊದಲ ಪ್ರಾಬ್ಲಮ್ ಅದು. 2ನೇದು ಬಂದು ನಿಮ್ಮ ಕೈಲಿರೋ ಕಾಸೆಲ್ಲನು, ಏನಿದೆ ನಿಮ್ಮ ಕೈಲಿ ಕಾಸು, ಪ್ರತಿಯೊಂದು ಕೂಡ ನಿಮ್ಮ ಕೈಲಿರೋಂಥದ್ದನ್ನೆಲ್ಲನು ಬರೀ ನೀವು ಮೆಡಿಸನ್ಗೆ ಅಥವಾ ಹಾಸ್ಪಿಟಲ್ಗಳಿಗೆ ಈ ರೀತಿ ಬರೀ ಖರ್ಚು ಅನಾವಶ್ಯಕವಾಗಿ ಖರ್ಚು, ಟ್ರೀಟ್ಮೆಂಟ್ ಫುಲ್ ಕ್ಯೂರ್ ಆಗ್ತಿರಲ್ಲ, ಟ್ರೀಟ್ಮೆಂಟ್ಗಳು ಖರ್ಚು ಮಾಡ್ತಾ ಇರ್ತೀರ, ಈ ರೀತಿ ಖರ್ಚುಗಳು ತೋರಿಸುತ್ತೆ. ಮನೆಯಲ್ಲಿ ಕೆಲವು ಪರಿಸ್ಥಿತಿಯಲ್ಲಿ 2ನೇ ಮದುವೆ ಆಗೋ ಚಾನ್ಸಸ್ ಇರುತ್ತೆ, ಅಥವಾ 2ನೇ ಮದುವೆ ಆಗೋ ಪರಿಸ್ಥಿತಿ ಇರುತ್ತೆ, ಈ ರೀತಿ ಒಂದು ಸಮಸ್ಯೆಗಳನ್ನ ತೋರಿಸುತ್ತೆ. ಅಂತ ಒಳ್ಳೆ ನಂಬರ್ ಅಲ್ಲ ಇದು, ಹಳೆದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಹಳೆ ವಿಡಿಯೋದಲ್ಲಿ ಕೂಡ. ಸಮಸ್ಯೆ ಇದೆ, ಈ ನಂಬರ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಕಾಂಬಿನೇಷನ್ ಬಂದು 3 8 ಮತ್ತು 8 3
ಇದು ಒಂದರಲ್ಲಿ ಇಡೀ ಒಂದು 8ನೇ ಕಾಂಬಿನೇಷನಲ್ಲಿ ಇದು ಒಂದೇ ನಂಬರ್ ತುಂಬ ಚೆನ್ನಾಗಿರೋದು. ಇದನ್ನು ಯಾರು ಯೂಸ್ ಮಾಡ್ಬೋದು ಅಂದರೆ ರಿಯಲ್ ಎಸ್ಟೇಟಲ್ಲಿ ಯಾರು ಇರ್ತೀರ ಅಂದರೆ ಮೀಡಿಯೇಟರ್ಸ್ ಅಂತ ಏನಂತ ಹೇಳ್ತೀವಿ, ಇಬ್ಬರನ್ನ ಕೂರಿಸಿ ಮಾತಾಡ್ತೀರ ಗೊತ್ತಾ, ಕಾಂಪ್ರಮೈಸ್ ಮಾಡಿಸೋದು, ಸೆಟಲ್ಮೆಂಟ್ ಮಾಡಿಸೋದು, ಇಂಥವ್ರಿಗೆ 3-8 ಒಳ್ಳೆಯದು. ಏನಕ್ಕೆ ಅಂದರೆ 3ನೇ ನಂಬರ್ ಗುರು, 8 ಬಂದು ಶನಿ. ಭೂಮಿ ಸಂಬಂಧಪಟ್ಟಂಥ ಕೆಲವು ವಿಷಯಗಳಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಎರಡೂ ಕೂಡ ಇಂಪಾರ್ಟೆಂಟ್, ಅದೃಷ್ಟ ಕೂಡ ಬೇಕು ಬೇಕು, ನ್ಯಾಯ ಅನ್ನೋದು ಬೇಕು. ಅದಕ್ಕೋಸ್ಕರ ಇದೊಂದೇ ಕಾಂಬಿನೇಷನ್ 8ನೇ ನಂಬರಲ್ಲಿ ನನಗೆ ಗೊತ್ತಿರೋಂಗೆ ಸ್ವಲ್ಪ ಚೆನ್ನಾಗಿರೋದು, ಯೂಸ್ ಮಾಡ್ಬೋದು. ರಿಯಲ್ ಎಸ್ಟೇಟ್ಗೆ ಯಾರು ಯೂಸ್ ಮಾಡ್ತಿರ್ತೀರಾ ಅಥವಾ ಬರೀ ಹಿಂಗೆ ಸೆಟಲ್ಮೆಂಟೇ ಮಾಡಿಸ್ತಾ ಇರ್ತೀರಾ, ಅವರು 3-8 ಇತ್ತು ಅಂದರೆ ಈ ನಂಬರ್ನ ಯೂಸ್ ಮಾಡಿ, ಇದರಿಂದ ನಿಮ್ಗೆ ಅಷ್ಟೊಂದು ಸಮಸ್ಯೆಗಳು ಕಾಣಿಸಲ್ಲ. ಇನ್ನು 4-8 ನಂಬರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. 4-8 ಬಂದು ನಿಮಗೆ ಒಂಥರ ವಾಸನೆ ಆಗದಿರೋ ಕಾಯಿಲೆ, ಬರೀ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಏನು ಟ್ರೀಟ್ಮೆಂಟ್ ಕೊಡಿಸೋರು, ಏನು ಮಾಡಿಸೋರು, ಅದು ವಾಸನೆ ಆಗ್ತಿರಲ್ಲ, ಆ ರೀತಿ ಇದು. ಅದಾದಮೇಲೆ ರಕ್ತ ಸಂಬಂಧಪಟ್ಟಂಥ ಕಾಯಿಲೆಗಳು, ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಸಮಸ್ಯೆಗಳು ಕಾಣಿಸುತ್ತೆ. ಲಿಟಿಗೇಷನ್ ಕೇಸ್ಗಳು, ಕೋರ್ಟ್ ಕೇಸ್ಗಳು, ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಗೌರ್ಮೆಂಟಿಂದ ಪ್ರಾಬ್ಲಮ್ಮು, ನಿಮ್ಮ ತಪ್ಪೇ ಇಲ್ಲ ಅಂದರೂ ನಿಮ್ಗಳ ಮೇಲೆ ಒಂದು ಮಾತು ಬರೋವಂಥದ್ದು, ಅಥವಾ ಯಾರ್ದೋ ತಪ್ಪಿಗೆ ನೀವು ಹೊಣೆ ಒತ್ಕೊಳ್ಳೋವಂಥದ್ದು, ಅದು ನಿಮ್ಮ ಮೇಲೆ ಬರೋವಂಥದ್ದು, ಏನೂ ಮಾಡಿಲ್ಲ ಅಂದರೂ ಕೂಡ ನಿಮ್ಮನ್ನು ಸುಮ್ಮ ಸುಮ್ಮನೆ ಮದ್ಮದಿ ಕೇಳ್ಕೊಳ್ಳೋದು, ಈ ರೀತಿ ಸಮಸ್ಯೆಗಳು ಕಾಣಿಸುತ್ತೆ. ಹಂಗಾಗಿ ಅಂಥ ಒಂದು ಒಳ್ಳೆಯ ನಂಬರ್ ಅಲ್ಲ, ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಕಾಂಬಿನೇಷನ್ ಬಂದು 5 ಮತ್ತು 8. ಅದು ನಾನು ಹೇಳ್ದಂಗೆ, ಯಾವುದು 8ನೇ ನಂಬರ್ ಯಾವುದ್ರ ಜೊತೆ ಇರುತ್ತೆ ಅಲ್ಲಿ ಸಮಸ್ಯೆ ಕೊಡುತ್ತೆ, 5ನೇ ನಂಬರ್ ನಿಮಗೆ ದುಡ್ಡನ್ನ ಕೊಡುತ್ತೆ ಬುಧಗ್ರಹ. ಇಲ್ಲೇನಾಗ್ತದೆ ಅಂದರೆ ನಿಮ್ಮ ಹತ್ರ ಇರೋ ದುಡ್ಡು ವಾಪಸ್ ಬರೋಲ್ಲ, ಯಾರಿಗೋ ಕೊಟ್ಟಿರ್ತೀರಾ ಕಾಸು ಅದು ವಾಪಸ್ ಬರೋಲ್ಲ. ಪದೇ ಪದೇ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀರಾ, ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾನೆ ಇರ್ತೀರಾ, ಕೆಲಸಗಳಾಗಲ್ಲ. ದುಡ್ಡಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡ್ತಾ ಇರ್ತೀರ. ಯಾವ ಥರ ಅಂದರೆ ನೀವು ವ್ಯವಹಾರ ಮಾಡೋದು ನೋಡಿದ್ರೆ ಬರೀ 1,00,000 ಕೋಟಿಲಿ ವ್ಯವಹಾರ ಮಾಡೋಂಗೆ ಆ ರೀತಿ ಮಾತಾಡ್ಕೊಂಡು ಓಡಾಡ್ತಾ ಇರ್ತೀರ. ದುಡ್ಡಿನ ಅಥವಾ ಒಂದು ಬಿಸ್ನೆಸ್ ರೀತಿ, ಫೈನಾನ್ಸ್ ರೀತಿ, ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತೀರ. ಬಟ್ ಏನಂದರೆ ನಿಮ್ಗೆ ದುಡ್ಡು ಹೋಗಿದ್ದು ವಾಪಸ್ ಬರಬೇಕಾದ್ರೆ ತುಂಬ ನಿಂತು ನಿಂತು ಬರುತ್ತೆ. ಹುಷಾರಾಗಿ ಇದು ಮಾಡಿ, ಮತ್ತು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ ಯಾವಾಗಲೂ, ಚಿಂತೆ ಚಿಂತೆ ಚಿಂತೆ, ಅದೊಂದು ಕೂಡ ಸಮಸ್ಯೆನ ತೋರಿಸುತ್ತೆ. ಹಾಗಾಗಿ ಅಂಥ ಒಂದು ಒಳ್ಳೆ ನಂಬರ್ ಅಲ್ಲ ಇದು. ದುಡ್ಡು ಕಾಸು ಸಿಗಾಕೋತು ಅಂತಂದರೆ ದೇಸ್ತಿನ ಆಗುತ್ತೆ ಬರೋಕ್ಕೆ. ಸೊ ಹಂಗಾಗಿ ನಿಮಗೆ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಬರ್ತಾ ಇಲ್ಲ ಅಂತಂದರೆ ನಂಬರ್ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಕಾಂಬಿನೇಷನ್ ಬಂದು 6 ಮತ್ತು 8. ಇದು ಆರೋಗ್ಯ ಸಮಸ್ಯೆ ಕೊಡುವಂಥ ನಂಬರ್. 6-8 ಅಷ್ಟೊಂದು ಒಳ್ಳೆ ನಂಬರ್ ಅಲ್ಲ. ಯಾವುದಾದ್ರೂ ಬಾಡಿಯಲ್ಲಿ, ನಿಮ್ಮ ದೇಹದಲ್ಲಿ, ಯಾವ್ದಾದ್ರು ಒಂದು ಅಂಗದಲ್ಲಿ ಸಮಸ್ಯೆ ಜಾಸ್ತಿ ತೋರಿಸುತ್ತೆ, ಒಂದು ಆರ್ಗನ್ ಅಂತ ಹೇಳ್ತೀವಿ ಅಲ್ಲಿ, ಒಂದು ಸಮಸ್ಯೆ ಇರುತ್ತೆ ಯಾವಾಗಲೂ. ಏನೋ ಒಂದು ದೇಹದಲ್ಲಿ, ಯಾವುದೋ ಒಂದು ಪಾರ್ಟಲ್ಲಿ, ಯಾವುದೋ ಒಂದು ಜಾಗದಲ್ಲಿ ಸಮಸ್ಯೆ ಯಾವಾಗಲೂ ಕಾಣಿಸುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಇರುತ್ತೆ, ಕಣ್ಣು ವೀಕ್ ಇರೋವಂಥದ್ದು, ಅಥವಾ ಸ್ಪೆಕ್ಸ್ ಆಗ್ತಾ ಇರ್ತೀರ, ಕಣ್ಣು ಸುಮ್ಮನೆ ಒಣಗ್ತಾ ಇರ್ತದೆ, ಕಣ್ಣು ರೆಡ್ ಆಗ್ತಾ ಇರ್ತದೆ, ಕೆಂಪಾಗ್ತಾ ಇರ್ತದೆ ಕಣ್ಣು, ಒಟ್ಟಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆನ ಕೊಡುತ್ತೆ. ಈ ಸಂಖ್ಯೆ ಯಾವುದು? 6-8 ಮತ್ತು 8-6. ನಿಮ್ಮ ಮೊಬೈಲ್ನಲ್ಲಿ 6-8 ಅಥವಾ 8-6 ಇತ್ತು ಅಂತಂದರೆ ಈ ಸಮಸ್ಯೆನ ಕೊಡುತ್ತೆ, ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕಾಂಬಿನೇಷನ್ 7-8 ಮತ್ತು 8-7. ಇದರಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ತಗೊಳ್ಳಿ, ಒಳ್ಳೇದು ಅಂದರೆ ಒಳ್ಳೇದು, ಕೆಟ್ಟದಂದರೆ ಕೆಟ್ಟದು. ಬಟ್ ಲವ್ ಮ್ಯಾರೇಜ್ ಆಗ್ತಾರೆ ಗೊತ್ತಾ, ಅವರಿಗೆ ಈ ನಂಬರ್ 6-7 ಮಧ್ಯದಲ್ಲಿ ಅದು ಕಾಂಬಿನೇಷನ್ ಚೇಂಜ್ ಆಗ್ಬಿಡ್ತು, 6-7 ಮಾತಾಡ್ತಾ ಇದೆ. 6-7 ಕಾಂಬಿನೇಷನ್ ಒಳ್ಳೆಯದು, 7-8 ಕಾಂಬಿನೇಷನ್ ಅದು ಕೂಡ ಒಳ್ಳೆಯದು. ಅಲ್ಲಿ ನಾನು ಟೈಪಿಂಗ್ ಮಿಸ್ಟೇಕ್ ಅಂತ ಅಂದ್ಕೊಂಡೆ, ಬಟ್ ಸಾರಿ ನೋಡಲಿಲ್ಲ. ಇಲ್ಲಿ ಏನಂತಂದರೆ ಹೇಳಂದಲ್ಲ, 3-8 ಕಾಂಬಿನೇಷನ್ ಒಂದು ಚೆನ್ನಾಗಿತ್ತು, ಸೆಕೆಂಡ್ ಆಪ್ಷನ್ ಬಂದು ನಿಮಗೆ ಚೆನ್ನಾಗಿರೋಂಥದ್ದು ಬಂದು 7 ಮತ್ತು 8. ಏನಕ್ಕೆ ಇದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತದೆ ಅಂದರೆ, ಕೇತು ಬಂದು ಒಂದು ನೆಗೆಟಿವ್ ಸೈಡೇನೆ, ಕೇತು ಮತ್ತು ಒಂದು ಶನಿಗ್ರಹ ಬಂದಾಗ ಒಂಥರ ಇಬ್ಬರು ಕೇಡಿ ಕೇಡಿ ಇಬ್ಬರು ಒಂದಿದ್ದಾರೆ ಆ ರೀತಿ. ಸೊ ಒಂದು ರೇಂಜಿಗೆ ಕ್ಲೋಸ್ ಇರ್ತಾರೆ, ಮತ್ತು ಒಟ್ಟಿಗೆ ಬಂದಾಗ ಪ್ರಾಬ್ಲಮ್ ಆಗಲ್ಲ, ಮತ್ತು ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ. 3ನೇ ನಂಬರಲ್ಲಿ ಕೂಡ ಬುದ್ಧಿವಂತಿಕೆ ಕೊಡುತ್ತೆ, ಇಲ್ಲೂ ಕೂಡ ಬುದ್ಧಿವಂತಿಕೆ ಕೊಡುತ್ತೆ. ಹಾಗಾಗಿ ಒಂದು ಡಾಕ್ಟರ್ಗಳಿಗೆ ಒಳ್ಳೆ ನಂಬರ್ ಇದು, ಮೆಡಿಕಲ್ ಫೀಲ್ಡಲ್ಲಿರೋರ್ಗೆ ಒಂದು ಒಳ್ಳೆ ನಂಬರು, ಫಾರ್ಮಸಿಲಿರೋರ್ಗೆ ಒಳ್ಳೆ ನಂಬರು 7-8 ಅಂತಂದರೆ. ಮತ್ತು ನಿಮ್ಮ ಒಂದು ಏನೇ ಸಮಸ್ಯೆಗಳಿದ್ದರೆ ನಿಮ್ಮ ಸ್ವಂತ ಒಂದು ಶ್ರಮದಿಂದ ನೀವು ಅದನ್ನು ಬಗೆಹರಿಸ್ಕೋತೀರ. ತುಂಬ ಒಂದು ಒಳ್ಳೆಯ ನಂಬರ್ ಇದು, ಓಕೆ, ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ, ಸಮಸ್ಯೆ ಇಲ್ಲ. ನೆಕ್ಸ್ಟ್ ಬಂದು 8-8 ಅಥವಾ ಮಾಮೂಲಿ ಮಲ್ಟಿಪಲ್ 8, 888 ಅಥವಾ ಈ ರೀತಿ ಇರುತ್ತಲ್ಲ, ಈ ರೀತಿ ನಂಬರು. ನಾರ್ಮಲ್ಲಾಗಿ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು, ಲೆದರ್ ಫ್ಯಾಕ್ಟ್ರಿ, ಲಾಯರ್ಗಳು, ಜಡ್ಜ್ಗಳು, ಇಂಥವ್ರಿಗೆ ಒಳ್ಳೆಯದು. ಚಾರ್ಟೆಡ್ ಅಕೌಂಟೆಂಟ್ಸ್ಗಳಿಗೆ ಒಳ್ಳೆಯದು, ಯೂಸ್ ಮಾಡ್ತಾ ಇರ್ತಾರೆ.
ಬಟ್ ಏನಂತಂದರೆ ಎಲ್ಲ ಕೂಡ ಲೈಫಲ್ಲಿ ಡಿಲೇ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿದ್ರೆ ಅದರದ್ದೇ ಆದ ಒಂದು ಗ್ರಹದ ಒಂದು ನಿಮ್ಮ ಮೇಲೆ ಒಂದು ಕೃಪೆ ಇರುತ್ತೆ. ಸೊ ಹಂಗಾಗಿ ಆ ಪ್ರೊಫೆಷನ್ಗೆ ಹೋಗಿರ್ತೀರ. ಸೊ ಆ ರೀತಿ ಇದ್ದಾಗ ಯೂಸ್ ಮಾಡಬಹುದು. ಬಟ್ ಬೇರೆಯವರಿಗೆ ಈಗ 8ನೇ ಕಿಂಗ್ ನಂಬರ್ 8 ಅಥವಾ ಕ್ವೀನ್ ನಂಬರ್ 8 ಇರೋರು ಯೂಸ್ ಮಾಡ್ತಾ ಇರ್ತೀರ, ಬೇರೆಯವರು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಜೀವನದಲ್ಲಿ ಯಾವಾಗಲೂ ಪ್ರತಿಯೊಂದು ಸ್ಲೋ 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 ನಿಧಾನ ಎಲ್ಲ ಲೇಟು, ಪ್ರತಿಯೊಂದು ಕಾದು 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 ಕೊಡುತ್ತೆ, ತುಂಬ ಅಂದರೆ ತುಂಬ ಡಿಲೇ ಮಾಡುತ್ತೆ. ಈ ರೀತಿ ಒಂದು ಪ್ರಾಬ್ಲಮ್ಗಳು ತೋರಿಸುತ್ತೆ. ನನ್ನ ಪ್ರಕಾರ ಅದು ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕೋಸ್ಕರ 888 ಯೂಸ್ ಮಾಡಬೇಡಿ. ಎಲ್ಲಿ ಯೂಸ್ ಮಾಡ್ಬೋದು ಒಂದು ಲೈಟಾಗಿ ಹೇಳಿದ್ದೀನಿ, ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮಗೆ ಒಂದು ಚಿಕ್ಕದಾಗಿ ಹೇಳಿದ್ದೀನಿ. ಯೂಸ್ ಮಾಡಬಹುದು, ಪ್ರತಿಯೊಂದು ನಂಬರ್ನ ಯೂಸ್ ಮಾಡ್ಬೋದು, ಅದರದ್ದೇ ಆದ ಒಂದು ಯೂಸ್ ಇದೆ. ಅಲ್ಲಿ ಮಾತ್ರ ಯೂಸ್ ಮಾಡಿ, ಎಲ್ಲ ಕಡೆ ಯೂಸ್ ಮಾಡಬೇಡಿ. ಅದಕ್ಕೋಸ್ಕರ ಸಾಫ್ಟ್ವೇರ್ ಏನಿತ್ತು ಅದನ್ನು ಯೂಸ್ ಮಾಡ್ಕೊಳ್ಳಿ. ಚೆಕ್ ಮಾಡಿ, ಅಲ್ಲಿ ನಿಮಗೆ ನಂಬರ್ ಕಳಿಸಿ, ಪ್ರಾಬ್ಲಮ್ಸ್ಗಳು ನೋಡಿ, 10 ನಂಬರ್ ಇದೆ, 10 ನಂಬರಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 5 ಸೆಕೆಂಡಲ್ಲಿ ಕೊಡುತ್ತೆ ನಿಮಗೆ ಡೀಟೇಲ್ಸು. ಅದನ್ನು ಚೆಕ್ ಮಾಡಿ, ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸಮಸ್ಯೆ ಇತ್ತು ಅಂತಂದರೆ ಡೀಟೇಲ್ಸ್ ಕಳಿಸಿ, ನಂಬರ್ ಡಿಸೈನ್ ಮಾಡಿಸಿ, ನಂಬರ್ ಬುಕ್ ಮಾಡಿಕೊಡ್ತೀವಿ, ನಂಬರ್ ಚೇಂಜ್ ಮಾಡಿ. ಬಟ್ ಒಂಥರ ರಿಸ್ಕ್ ತೊಗೊಂಡು ಏನೂ ಆಗಲ್ಲ ಏನೂ ಆಗಲ್ಲ ದಯವಿಟ್ಟು ಈ ಥರ ಮಾಡೋಕೆ ಹೋಗ್ಬಿಡಿ. ಒಂದು 3-4 ನಂಬರ್ ನಿಮಗೆ ಗೊತ್ತಿರೋದನ್ನ ನಂಬರ್ ಚೆಕ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕೆಲಸ ಮಾಡ್ತಿದೆ ಇದು ಅಂತ. ಸೊ ಇದು ಲಾಸ್ಟ್ ಬಂದು 9-8 ಅಥವಾ 8-9. ಇದ್ದಾಗ ಕೂಡ ಏನಂತಂದರೆ ಒಂದು ಜೀವನದ ಅಂದರೆ ಎಂಡಿಂಗ್ ಟೈಮಲ್ಲಿ ಅಂತ ಅಂದ್ಕೊಳ್ಳಿ, ವಯಸ್ಸಾದಾಗ ಅಥವಾ 45 ವರ್ಷ ಆದಮೇಲೆ, ಈ ಟೈಮಲ್ಲಿ ತುಂಬ ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಕಾಯಿಲೆಗಳು, ತುಂಬ ಹಳೇ ಕಾಯಿಲೆಗಳು ಸಡನ್ನಾಗಿ ಜಾಸ್ತಿ ಆಗುತ್ತೆ. ಕಾಯಿಲೆ ತುಂಬ ಬೇಗ ಬೀಳ್ತೀರ, ಹಠ ಜಾಸ್ತಿ, ನೀವು ಅಂದ್ಕೊಂಡಿದ್ದೇನೇ ಮಾಡಬೇಕು ಅಂತ, ಏನೇನಾದ್ರು ಕಲಿಬೇಕು ಅಂದರೆ ಸಿಕ್ಕಾಬಟ್ಟೆ ಡೌಟು, ಚಿಂತೆ, ಹಠ, ತುಂಬ ವಾದ ಮತ್ತು ಆರೋಗ್ಯದ ಸಮಸ್ಯೆ. ವಯಸ್ಸಾಗ್ತಾ 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 ಆರೋಗ್ಯದಲ್ಲಿ ಸಮಸ್ಯೆನ ಕೊಡುತ್ತೆ. ಅಂಥ ಒಂದು ಒಳ್ಳೆಯ ನಂಬರ್ ಅಲ್ಲ, ಯೂಸ್ ಮಾಡೋದು ಬೇಡ. ಇದಿಷ್ಟು ಬಂದು ಏನಂತಂದರೆ ನಾವು 8ನೇ ನಂಬರು ಯಾವ ಯಾವ ಒಂದು ಕಾಂಬಿನೇಷನ್ ಜೊತೆ ಬಂದಾಗ, ಅಂದರೆ 8ನೇ ನಂಬರ್ ನಿಮ್ಮ ನಂಬರಲ್ಲಿದ್ದು 8ನೇ ನಂಬರ್ ಅಕ್ಕಪಕ್ಕ ಯಾವ್ಯಾವ ನಂಬರ್ಗಳು ಬಂದಾಗ ಏನಾಗುತ್ತೆ ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ 3 ನಂಬರು ತುಂಬ ಪಾಪ್ಯುಲರ್, 2, 4, 8 ಅವಾಯ್ಡ್ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ನಾನು ಕೊಟ್ಟಿದ್ದೀನಿ. ಸ್ವಲ್ಪ ದಿನ ಬಿಟ್ಟು ಯಾವ್ಯಾವ ನಂಬರ್ಸ್ಗಳಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ ಅನ್ನೋದನ್ನ ಲಿಸ್ಟ್ ಮಾಡಿ ನಿಮ್ಗೆ ಇದು ಮಾಡ್ತೀನಿ, ಯಾವ ನಂಬರ್ ಇದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ ಅಂತ. ದಯವಿಟ್ಟು ನಂಬರ್ಗಳಿತ್ತು ಅಂದರೆ ನಂಬರ್ನ ಡಿಸೈನ್ ಮಾಡಿಸಿ ನಂಬರ್ನ ಚೇಂಜ್ ಮಾಡಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ. ಥ್ಯಾಂಕ್ ಯು.